ಐಪಿಎಲ್ ಹರಾಜು ಪ್ರಕ್ರಿಯೆ ಮುಕ್ತಾಯವಾಗಿದ್ದು ಒಂದಿಷ್ಟು ಚರ್ಚೆಗಳು ಸಹ ಜೋರಾಗಿ ನಡೀತಾ ಇದೆ. ಅದಕ್ಕೆ ಕಾರಣ ಈ ಬಾರಿಯ ಮಿನಿ ಹರಾಜು ಪ್ರಕ್ರಿಯೆಯಲ್ಲಿ ಕೆಲವು ಸ್ಟಾರ್ ಪ್ಲೇಯರ್ಗಳು ದೊಡ್ಡ ದೊಡ್ಡ ಮೊತ್ತಕ್ಕೆ ಹರಾಜು ಆಗಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಆ ಎಲ್ಲ ಮಾತುಗಳು ಹುಸಿಯಾಗಿ ಒಂದಿಷ್ಟು ಆಟಗಾರರು ಹರಾಜಿನಲ್ಲಿ ಖರೀದಿಯಾಗದೆ ಉಳಿದ್ರೆ, ಇನ್ನು ಕೆಲವರು ದೊಡ್ಡ ಮೊತ್ತಕ್ಕೆ ಖರೀದಿ ಆಗುವ ಆಸೆಯಲ್ಲಿದ್ದ ಆಟಗಾರರು ಕಡಿಮೆ ಬೆಲೆಗೆ ಹರಾಜಾಗುವ ಮೂಲಕ ದೊಡ್ಡ ನಿರಾಸೆಯನ್ನು ಅನುಭವಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಸ್ಟ್ರೇಲಿಯಾದ ಪ್ರಮುಖ ಆಟಗಾರ ಸ್ಟೀವ್ ಸ್ಮಿತ್ ಕೂಡ ಹೌದು. ಸ್ಮಿತ್ ಮಿನಿ ಹರಾಜಿನಲ್ಲಿ ದೊಡ್ಡ ಮೊತ್ತಕ್ಕೆ ಖರೀದಿ ಆಗಲಿದ್ದಾರೆ ಅನ್ನೋ ಮಾತುಗಳಿದ್ದವು. ಆದರೆ ಹರಾಜು ಪ್ರಕ್ರಿಯೆಯಲ್ಲಿ ಸ್ಮಿತ್ ತಮ್ಮ ಮೂಲ ಬೆಲೆ 2 ಕೋಟಿ ಮೊತ್ತಕ್ಕಿಂತ 50 ಲಕ್ಷ ಅಧಿಕ, ಅಂದರೆ 2.5 ಕೋಟಿ ಮೊತ್ತಕ್ಕೆ ಡೆಲ್ಲಿ ಕ್ಯಾಪಿಟಲ್ ಪಾಲಾದರು. ಇನ್ನು ಸ್ಮಿತ್ ಇಷ್ಟು ಕಡಿಮೆ ಮೊತ್ತಕ್ಕೆ ಸೇಲ್ ಆಗಿದ್ದು ಎಲ್ಲರ ಆಶ್ಚರ್ಯಕ್ಕೂ ಕಾರಣವಾಗಿತ್ತು. ಆದರೆ ಸ್ಮಿತ್ ಅವರು ಇಷ್ಟೇ ಬೆಲೆಗೆ ಹರಾಜು ಆಗಲಿದ್ದಾರೆ, ಬೇಕಾದರೆ ಚಾಲೆಂಜ್ ಮಾಡಿ ಅಂತ RCB ಹೆಡ್ ಆದಂತಹ ಮೈಕ್ ಹೆಸನ್ RCB ಟೀಮ್ ಮ್ಯಾನೇಜ್ಮೆಂಟ್ ಮೀಟಿಂಗ್ನಲ್ಲಿ ಚಾಲೆಂಜ್ ಮಾಡಿದ್ದರ ವಿಷಯ ಇದೀಗ ಹೊರಬಿದ್ದಿದೆ. ಹೌದು, RCB ಮ್ಯಾನೇಜ್ಮೆಂಟ್ ಮೀಟಿಂಗ್ ವೇಳೆ RCBಗೆ ಹರಾಜಿನಲ್ಲಿ ಯಾವ ಯಾವ ಆಟಗಾರರನ್ನು ಬಿಡ್ಡಿಂಗ್ ಮಾಡಿಕೊಳ್ಳಬೇಕು ಅನ್ನೋ ಚರ್ಚೆ ವೇಳೆ ಸ್ಮಿತ್ ಹೆಸರು ಕೇಳಿ ಬಂದಾಗ ಮೈಕ್ ಹೆಸನ್ ಸ್ಮಿತ್ ಅವರನ್ನು ಯಾರಾದರೂ ಖರೀದಿ ಮಾಡಿದರೆ ಅದು ಕೇವಲ 2 ಕೋಟಿಗೆ ಮಾತ್ರ ಖರೀದಿ ಮಾಡಲಿದ್ದಾರೆ ಅಂತ ಮೀಟಿಂಗ್ ವೇಳೆ ಚಾಲೆಂಜ್ ಹಾಕಿದ್ದಾರೆ. ಇನ್ನು ಸ್ಮಿತ್ 4 ಕೋಟಿ ಮೇಲೆ ಹರಾಜಿನಲ್ಲಿ ಖರೀದಿಯಾದರೆ ಎಲ್ಲರಿಗೂ ನನ್ನ ಕಡೆಯಿಂದ ಊಟ ಅಂತಲೂ ಚಾಲೆಂಜ್ ಹಾಕಿದ್ದರು ಅಂತ ಇದೀಗ ಸುದ್ದಿ ಹೊರಬಿದ್ದಿದೆ. ಇನ್ನು RCB ಹರಾಜಿಗೂ ಮುನ್ನ ಸ್ಟೀವ್ ಸ್ಮಿತ್ ಅವರನ್ನು ಖರೀದಿ ಮಾಡಲಿದೆ ಅಂತಾನೂ ಹೇಳಲಾಗಿತ್ತು. ಆದರೆ ಸ್ಮಿತ್ 2.5 ಕೋಟಿ ಮೊತ್ತಕ್ಕೆ ಡೆಲ್ಲಿ ಪಾಲಾದ ವೇಳೆ RCB ಅಭಿಮಾನಿಗಳು ಇನ್ನೂ ಸ್ವಲ್ಪ ಮೊತ್ತಕ್ಕೆ ಸ್ಮಿತ್ ಅವರನ್ನು RCB ತಂಡಕ್ಕೆ ಸೇರಿಸಿಕೊಳ್ಳಬಹುದಿತ್ತು ಅನ್ನೋ ಮಾತುಗಳನ್ನು ಸಹ ಆಡಿದ್ದರು. ಇನ್ನು ಕಡಿಮೆ ಬೆಲೆಗೆ ಡೆಲ್ಲಿ ಪಾಲಾಗಿರೋ ಸ್ಮಿತ್ಗೆ ಅವರು ಈ ಬಾರಿ IPLನಲ್ಲಿ ಡೆಲ್ಲಿ ತಂಡಕ್ಕೆ ಶಾಕ್ ನೀಡಲಿದ್ದಾರೆ ಅನ್ನೋ ಮಾತು ಇದೀಗ ಕೇಳಿ ಬರ್ತಾ ಇದೆ. ಹೌದು, ಸ್ಮಿತ್ 2 ಕೋಟಿ ಮೊತ್ತಕ್ಕೆ ಹರಾಜಾಗಿದ್ದು ಕೇವಲ 2 ಕೋಟಿಗೆಲ್ಲ ಸ್ಮಿತ್ ಆಡೋದು ಡೌಟ್ ಅಂತ ಮಾಜಿ ಆಟಗಾರ ಹೇಳಿದ್ದಾರೆ. ಸ್ಮಿತ್ ವಿಶ್ವದ ಟಾಪ್ ಬ್ಯಾಟ್ಸ್ಮನ್, ಕೇವಲ 2 ಕೋಟಿಗೆಲ್ಲ ಆತ 2 ತಿಂಗಳು ಕುಟುಂಬವನ್ನೆಲ್ಲ ಬಿಟ್ಟು IPL ಆಡುವುದು ಡೌಟ್. ಕೊಹ್ಲಿ ನಂಬರ್ 1 ಇರಬಹುದು, ಆದರೆ ಸ್ಮಿತ್ ವಿಶ್ವದ ಟಾಪ್ 3 ಪ್ಲೇಯರ್, ಹಾಗಾಗಿ ಇಷ್ಟು ಕಡಿಮೆ ಮೊತ್ತಕ್ಕೆ ಆತ ಆಡುವುದಿಲ್ಲ, ಆಡಲು ಬಾರದು ಎಂದು ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಮೈಕಲ್ ಕ್ಲಾರ್ಕ್ ಹೇಳಿಕೊಂಡಿದ್ದಾರೆ. ಹಾಗಾದರೆ ನಿಮ್ಮ ಪ್ರಕಾರ RCB ಹೆಡ್ ಮೈಕ್ ಹೆಸನ್ ಹಾಕಿದ್ದ ಚಾಲೆಂಜ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಡಿಮೆ ಮೊತ್ತಕ್ಕೆ ಸೇಲ್ ಆಗಿರೋದ್ರಿಂದ ಸ್ಟೀವ್ ಸ್ಮಿತ್ ಈ ಬಾರಿಯ IPL ಆಡಲಿದ್ದಾರಾ ಇಲ್ಲವಾ? ಕಮೆಂಟ್ ಮಾಡಿ ತಿಳಿಸಿ.